ವಿಧಾನಸಭೆಯ ಉಪಾಧ್ಯಕ್ಷರಾದಂತಹ ಆನಂದ ಮಾಮನಿಯವರ ನಿಧನಕ್ಕೆ ಸಿಎಂ ಬೊಮ್ಮಾಯಿ ಅವರು ಕಂಬನಿಯನ್ನು ಮಿಡಿದಿದ್ದಾರೆ. ಸವದತ್ತಿಯ ಎಲ್ಲಮ್ಮ ಕ್ಷೇತ್ರದ ಶಾಸಕರಾಗಿ ಸತತ 3 ಬಾರಿ ಆಯ್ಕೆಯಾಗಿದ್ದಾರೆ. ವಿಧಾನಸಭೆ ಉಪಾಧ್ಯಕ್ಷರಾಗಿಯೂ ಅವರ ಕಾರ್ಯನಿರ್ವಹಣೆ ಅನುಕರಣೀಯವಾದದ್ದು, ಅವರ ಜನಪರ ಕಾಳಜಿ ಸ್ಮರಣೀಯವಾದದ್ದು. ಅವರ ನಿಧನದಿಂದ ಒಬ್ಬ ಉತ್ತಮ ರಾಜಕಾರಣಿ ಹಾಗೂ ಒಬ್ಬ ಆತ್ಮೀಯ ಸ್ನೇಹಿತನನ್ನ ಕಳೆದುಕೊಂಡಂತಾಗಿದೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಮಾಮನಿಯವರ ಅಂತಿಮ ದರ್ಶನವನ್ನ ಪಡೆದ ಸಿಎಂ ಒಂದು ಕ್ಷಣ ಭಾವುಕರಾದ ಸಿಎಂ ಬಿಕ್ಕಿ ಬಿಕ್ಕಿ ಅತ್ತ ಪ್ರಸಂಗ ಕೂಡ ನಡೆಯಿತು. ಇಂದು ಮಧ್ಯಾಹ್ನ ಹುಟ್ಟೂರಾದ ಸವದತ್ತಿಯ ತೋಟದ ಮನೆಯಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಬಹಳ ದುರ್ದೈವ, ಅತಿ ಸಣ್ಣ ವಯಸ್ಸಿನಲ್ಲಿ ಅನಾರೋಗ್ಯದಿಂದ ಅವರು ತೀರೋಗಿರುವಂತದ್ದು ನಮಗೆಲ್ಲರಿಗೂ ಕೂಡ ಆಗತವಾಗಿದೆ. ಕೇವಲ 2 ತಿಂಗಳಿಂದ ಬಹಳ ಚೆನ್ನಾಗಿ ಓಡಾಡಿಕೊಂಡಿದ್ದರು, ಆದರೆ ಅವರಿಗೆ ಲಿವರ್ ಮತ್ತೆ ಅದರ ಮುಂದೆ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗಿ ಬಹಳ ತೊಂದರೆ ಆಗಿದೆ. ಚೆನ್ನೈ ಮತ್ತು ಇಲ್ಲೆಲ್ಲ ತೋರಿಸಿದ್ರು ಕೂಡ ಡಾಕ್ಟರ್ ಎಲ್ಲ ಪ್ರಯತ್ನಗಳನ್ನು ಮಾಡಿದರೂ ಅದರ ಫಲ ಸಿಗಲಿಲ್ಲ. ಬಹಳ ಕ್ರಿಯಾಶೀಲರಾಗಿದ್ದರು, ಜನರ ಬಗ್ಗೆ ಅಪಾರವಾದಂಥ ಕಳಕಳಿ ಇತ್ತು. ಬ್ಯೂರೋ ರಿಪೋರ್ಟ್, 9 ಲೈವ್ ನ್ಯೂಸ್.